ಭಾರಿ ಮಳೆಯಿಂದ ಉಂಟಾದ ಕೃತಕ ನೆರೆಯಿಂದ ಕಾರವಾರ ತಾಲೂಕಿನ ಅರ್ಗ ಗ್ರಾಮದ ಜನ ಮತ್ತೆ ತತ್ತರಿಸಿದ್ದು ಚೆಂಡಿಯ ಅಮದಳ್ಳಿ ಮುದುಗ ಗ್ರಾಮಗಳು ಭಾಗಶಃ ಜಲಾವೃತವಾಗಿದೆ. ಮಂಗಳವಾರ ಮುಂಜಾನೆಯಿಂದ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಅರಗದಲ್ಲಿ ಮನೆಗಳಿಗೆ ನೀರು ನುಗ್ಗಿ 20ಕ್ಕೂ ಅಧಿಕ ಕುಟುಂಬಗಳು ಸಂತ್ರಸ್ತರಾಗಿದ್ದು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ಐಆರ್ಪಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿ ಹಾಗೂ ಸೀಬರ್ಡ್ ನೌಕಾನೆಲೆ ಯೋಜನಾ ಪ್ರದೇಶದಲ್ಲಿ ನೀರು ಹರಿದು ಹೋಗದಂತೆ ತಡೆ ಹಿಡಿದಿರುವ ಹಿನ್ನೆಲೆಯಲ್ಲಿ ನೀರು ಜನವಸತಿ ಪ್ರದೇಶಕ್ಕೆ ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಇದೇ ಸಮಸ್ಯೆಯಿಂದಾಗಿ ಜನ ಹೈರಾಣಾಗಿದ್ರೂ ಇನ್ನೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಮನೆಯನ್ನೇ ತೊರೆದು ಕಾಳಜಿ ಕೇಂದ್ರಕ್ಕೆ ತೆರಳುವ ಸ್ಥಿತಿ ಉಂಟಾಗಿದೆ. ಒಂದೆಡೆ 6-7 ಮೀಟರ್ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿರುವ ಚತುಷ್ಪಥ ಹೆದ್ದಾರಿ ನಿರ್ಮಾಣದಿಂದಾಗಿ ಕೆಳಭಾಗದಲ್ಲಿರುವ ಜನವಸತಿ ಪ್ರದೇಶದಲ್ಲಿ ನೀರು ನುಗ್ಗಿ ಕೃತಕ ನೆರೆ ಉಂಟಾಗ್ತಿದ್ರೆ, ಇನ್ನೊಂದೆಡೆ ಸೀಬರ್ಡ್ ಯೋಜನಾ ಪ್ರದೇಶದಲ್ಲಿ ರಾಜಕಾಲುವೆಯನ್ನ ಬಂದ್ ಮಾಡಿರುವ ಕಾರಣಕ್ಕೆ ನೀರು ಸರಾಗವಾಗಿ ಹರಿದು ಸಮುದ್ರಕ್ಕೆ ಸೇರದೆ ಜನವಸತಿ ಪ್ರದೇಶದಲ್ಲಿ ಸಂಗ್ರಹಗೊಳ್ಳುತ್ತಿದೆ. ಮಂಗಳವಾರ ಮಳೆ ನೀರು ಸುಮಾರು 20ಕ್ಕೂ ಅಧಿಕ ಮನೆಗಳಿಗೆ ನುಗ್ಗಿದ್ದರಿಂದ ದಿನಸಿ ಸಾಮಾನು, ಎಲೆಕ್ಟ್ರಿಕಲ್ ವಸ್ತುಗಳು, ಪೀಠೋಪಕರಣ, ಬಟ್ಟೆ ಬರೆ ಸೇರಿದಂತೆ ದಿನಬಳಕೆಯ ವಸ್ತುಗಳು ಹಾನಿಗೊಳಗಾಗಿವೆ. ಮನೆಯಲ್ಲಿದ್ದ ಜನರನ್ನ ಅರಗಾದ ಪ್ರಾಥಮಿಕ ಶಾಲೆಯ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಕಂಟಿನ್ಯೂ ಮಳೆ ಹಾಕೊಂಡು ಪೂರ್ತಿ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿ ಹೋಗಿದೆ. ಅಲ್ಲಿಂದ ಸೀಬರ್ಡ್ ಗೋಡೆ ಕಟ್ಕೊಂಡು ಸರಾಗಿ ನೀರು ಹೋಗ್ತಾ ಇಲ್ಲ. ಈ ಕಡೆ ಐಆರ್ಬಿ ಅಷ್ಟೇ ಹೈಟ್ ಮಾಡಿದ್ದಾರೆ, ಒಂದೇ ಸಲ ನೀರು ಬರ್ತಾ ಇದೆ. ನೀರು ಸರಾಗ ಹೋಗದೇ ಇದೆ, ಪೂರ್ತಿ ಉಲ್ಟಾ ನೀರೆಲ್ಲ ವಾಪಸ್ ನಮ್ಮ ಮನೆಗೆ ನುಗ್ತಾ ಇದೆ. ಇದರಿಂದ ನಮ್ಮ ಫ್ರಿಡ್ಜ್, ವಾಷಿಂಗ್ ಮಷೀನ್ ಎಲ್ಲ ಚೀಲ ಸಾಮಾನು ಎಲ್ಲ ಅಪ್ಪಿ ಹೋಗಿತ್ತು. ಮಳೆಯಲ್ಲೆಲ್ಲ ಒದ್ದೆ ಆಗೋಗಿದೆ, ಸುಮಾರು ಬಟ್ಟೆ ಎಲ್ಲ ಸುಮಾರು ಹಾಳಾಗುತ್ತೆ. ಮೊದಲೆಲ್ಲ ಹೆಂಗ್ ಆಗ್ತಿತ್ತು? ಮೊದಲೆಲ್ಲ ಹೆಂಗ್ ಆಗುದಿಲ್ಲ. ಈಗ ಸದ್ಯ ಈಗ ಸೀಬರ್ಡ್ ಯಾವಾಗಿಂದ ಇದಾಕೊಂಡು ಕಂಪೌಂಡ್ ಆಯ್ತು ಅವಾಗಿಂದ ಹೀಗೆ ಏನು ಮಾಡ್ತಾ ಇಲ್ಲ. ಅಧಿಕಾರಿಗಳು ಬರ್ತಾರೆ, ಡಿಸಿ ಎಸಿ ಅವರೆಲ್ಲ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಯಾವುದೇ ಶಾಶ್ವತ ಪರಿಹಾರ ಯಾವುದೇ ಮಾಡ್ತಾ ಇಲ್ಲ. ವರ್ಷ ವರ್ಷಕ್ಕೂ ಇದೇ ಆಗ್ಬಿಟ್ಟಿದೆ ನಮ್ದು. ನಮ್ಗೆ ನೀರು ಒಂದು ಸರಾಗ ಹೋದ್ರೆ ಸಾಕು, ಈಗ ಅಷ್ಟೇ. ಈಗ ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಆಯಾಬಿಂದ ಸ್ವಲ್ಪ ನೀರೆಲ್ಲ ಹೈಟ್ ಮಾಡ್ಕೊಂಡು ಒಂದೇ ಸಲ ಒತ್ತಡ ಬೀಳ್ತದೆ ನೀರು. ಮತ್ತೆ ಆ ಕಡೆಯಿಂದ ನೀರು ಸರಾಗ ಹೋಗದೇ ಇದ್ದಕ್ಕೆ ಆ ಕಡೆಯಿಂದ ಒತ್ತಡ, ಈ ಕಡೆಯಿಂದ ಒತ್ತಡ ಬಂದ್ಕೊಂಡು ಮನೆಗೆಲ್ಲ ಒಳಗಡೆ ನೀರು ನುಗ್ತಾ ಇದೆ. ಸಮೀಪದಲ್ಲಿ ಗುಡ್ಡದ ಮೇಲೆ ಶಾಲೆ ಇದೆ, ಶಾಲೆಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಗಂಜಿ ಕೇಂದ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಹೇಳಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಶಾಸಕಿ ರೂಪಾಲಿ ನಾಯ್ಕ್ ನೀರು ತುಂಬಿದ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ಮನೆಯಲ್ಲಿದ್ದ ಜನರಿಗೆ ಸಾಂತ್ವನ ಹೇಳಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯಲು ವ್ಯವಸ್ಥೆ ಕಲ್ಪಿಸುವಂತೆ ಉಪವಿಭಾಗಾಧಿಕಾರಿ ಜಯಲಕ್ಷ್ಮಿ ರಾಯಕೋಡ್ರಿಗೆ ಸೂಚಿಸಿದ್ರು. ಈ ವೇಳೆ ಐಆರ್ಬಿ ಕಂಪನಿಯ ಯೋಜನಾ ನಿರ್ದೇಶಕರಿಗೆ ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡ ಶಾಸಕಿ ರೂಪಾಲಿ ನಾಯ್ಕ್ ಟೋಲ್ ವಸೂಲಿಗಾಗಿ ಬೇಕಾಬಿಟ್ಟಿ ಕಾಮಗಾರಿ ಮೂಲಕ ರಸ್ತೆ ನಿರ್ಮಿಸಿದ್ರೆ ಅದರಿಂದ ಉಂಟಾಗುತ್ತಿರುವ ಸಮಸ್ಯೆಯನ್ನ ಅನುಭವಿಸುವವರ್ಯಾರು? ಹೆದ್ದಾರಿಯನ್ನೇ ಸಮತಟ್ಟು ಮಾಡಿ, ಇಲ್ಲದಿದ್ರೆ ನೀರು ಹೋಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ತಾಕೀತು ಮಾಡಿದ್ರು. ಮಳೆ ಕಂಟಿನ್ಯೂ ಇದೇ ತರ ಬೀಳ್ತಾ ಇರ್ತದೆ, ಆದ್ರೆ ಈ ಸಲ ಮತ್ತೆ ಜಾಸ್ತಿ ಈಗ ಮಳೆ ಬಂದಿದೆ. ಆದ್ರೆ ನಮ್ದೇ ಈ ಭಾಗ ಆದಂತ ನಮ್ಮ ಕಾರವಾರ ಮತ್ತೆ ಈಚೆ ಕಡೆಗೆ ನಮ್ಮ ಅರ್ಗ ಚೆಂಡ್ಯ ಆಮೇಲೆ ಅಮದಳ್ಳಿ ಈ ಭಾಗದಲ್ಲಿ ಅವತ್ತು ನೀರು ತುಂಬತಾ ಇರ್ಲಿಲ್ಲ. 2005 ನಲ್ಲಿ ಅವಾಗ್ಲೂ ಕೂಡ ನಾನು ಗ್ರಾಮ ಪಂಚಾಯತ್ ಇಲ್ಲಿಯ ಮೆಂಬರ್ ಇದ್ದೆ. ಆ ನಿಟ್ಟಿನಲ್ಲಿ ಅವಾಗ್ತಾ ಇದ್ದೆ, ಯಾಕಂದ್ರೆ ನೆವಲ್ ಬೇಸ್ ಬಂದಿರೋದ್ರಿಂದ ಅಲ್ಲೆಲ್ಲ ಮಣ್ಣುಗಳನ್ನು ಹಾಕೊಂಡು ಆ ರೋಡ್ ಗಳನ್ನ ಕ್ಲೋಸ್ ಮಾಡಿದ್ರು. ಗುಡ್ಡದಿಂದ ಬರುವಂತ ನೀರು ಏನ್ ರಾಜ್ಯ ಕಾಲುವೆಗಳಿತ್ತು ಅದೆಲ್ಲ ಸಂಪೂರ್ಣವಾಗಿ ತುಂಬಿಕೊಂಡು ಮನೆಯೊಳಗೆಲ್ಲ ಈಗ ತುಂಬಿಕೊಂಡಿರುವಂತದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಈಗ ಐಆರ್ಬಿ ಇಂದ ನ್ಯಾಷನಲ್ ಹೈವೇ ಇದನ್ನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಏನ್ ಮಾಡ್ತಾ ಇದ್ದಾರೆ. ಇದರಿಂದ ಜಾಸ್ತಿ ನಮ್ಗೆ ಇವತ್ತು ಎಲ್ಲಾ ಕಡೆಗೆ ಕೃತಕ ಫ್ಲಡ್ ತರ ಬಂದ್ಬಿಟ್ಟಿದೆ. ಈಗ ಮನೆಗಳಿಗೆ ಗುಡ್ಡದಿಂದ ಬರುವಂತ ನೀರು ಆ ಕಡೆಗೆ ಇದ್ಬಿಟ್ಟಿದೆ, ಈ ಕಡೆ ಬರ್ತಾ ಇಲ್ಲ. ಅವ್ರು ಕಲ್ವಾಟನ್ನು ಹಾಕಿದ್ದಾರೆ, ಆದ್ರೆ ನೆವಲ್ ಬೇಸ್ ಕಡೆಗೆ ಆ ಕಡೆ ಹೋಗುವಂತ ನೀರು ಕೂಡ ಆ ಕಡೆ ಹೋಗ್ತಾ ಇಲ್ಲ. ಅಲ್ಲಿ ಫ್ಲಾಟ್ ಗಳನ್ನ ಬಿಲ್ಡಿಂಗ್ ಗಳನ್ನು ಕಟ್ತಾ ಇದ್ದಾರೆ ನೆವಲ್ ಬೇಸ್ ನವರು. ಅದು ನೆವಲ್ ಬೇಸ್ ನಲ್ಲಿ ಕಟ್ತಾ ಇರುವಂತ ಜಾಗದಲ್ಲಿ ಎಲ್ಲಾ ಕಡೆಗೆ ಜಲ್ಲಿ ಮಣ್ಣುಗಳನ್ನು ಶೇಖರಣೆ ಮಾಡಿಟ್ಟಿದ್ದಾರೆ. ಈ ರಾಜ್ ಕಾಲುವೆ ಏನು ಹೋಗ್ತಾ ಇತ್ತು ಆ ಕಡೆಯಿಂದ ಸಮುದ್ರಕ್ಕೆ ಅದು ಸೇರ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ಅಮದಳ್ಳಿ ಚೆಂಡೆ ಅರ್ಗ ಈ ಭಾಗದಲ್ಲಿ ಮತ್ತೆ ಆ ಕಡೆ ಅಂಕೋಲದಲ್ಲೂ ಕೂಡ ಆ ಕಡೆ ಗಂಗಾವಳಿ ನೀರು
ನದಿಗಳು ತುಂಬಾ ಹರಿತಾ ಇದೆ, ಈ ಕಡೆ ತಾಳಿ ನದಿನೂ ತುಂಬಾ ಹರಿತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲಾ ಮನೆಗಳಿಗೆ ನೀರು ಹೋಗಿ ಜನ ಅತಂತ್ರರಾಗಿದ್ದಾರೆ. ಜನರಿಗೆ ಶಿಫ್ಟ್ ಮಾಡುವಂತ ರಸ್ತೆಯಲ್ಲಿ ತಹಸೀಲ್ದಾರ್ ಇವರೆಲ್ಲ ನಾವೆಲ್ಲ ಬಂದಿದ್ದೇವೆ. ಈಗ ಒಂದೇ ಅಂದ್ರೆ ನಮಗೆ ಮೊದ್ಲಿರುವಂತೆ ಈ ರೋಡ್ ಏನಿತ್ತು 8 ಫೀಟ್ ಜಾಸ್ತಿ ಮಾಡಿದ್ದಾರೆ ನ್ಯಾಷನಲ್ ಹೈವೇ. ಇದು ಏನಕ್ಕೆ ಮಾಡಬೇಕಾಗಿತ್ತು ಅಂತ ನಮ್ಮ ಪ್ರಶ್ನೆ. ನಾವೇ ಹೇಳಿದ್ದೇವೆ, ಹುಟ್ಟಿದ ಊರು ನಮ್ದು, ಜನರಿಗೆ ಗೊತ್ತಿದೆ ಇಲ್ಲಿ ನಮ್ಮ ನೈಸರ್ಗಿಕ ಮಳೆಗಾಲಕ್ಕೆ ನಮ್ಮ ನೀರು ಹೇಗೆ ಹೋಗ್ತಾ ಇತ್ತು ಅಂತ. ಇದನ್ನು ಕಡೆಗಣಿಸಿಕೊಂಡು ಅವೈಜ್ಞಾನಿಕ ಕಾಮಗಾರಿಯನ್ನು ನ್ಯಾಷನಲ್ ಹೈವೇ ಮತ್ತೆ ನಮ್ಮ IRB ಅವರು ಮಾಡಿದ್ದಾರೆ. ತಕ್ಷಣ ಇದು ನಮ್ಗೆ ಹೇಗಿದೆ ರೋಡ್ ಅದನ್ನು ಸರಿಯಾಗಿ ಮಾಡ್ಕೊಡ್ಬೇಕಂತ 1 ವರ್ಷದಿಂದ ಅವ್ರು ಹಿಂದೆ ಬಿದ್ದಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲಾಡಳಿತ ಇವತ್ತು ಬಂದಿದೆ. ನಾವು ಎಷ್ಟು ಸಲ ಹೇಳ್ತಾ ಇದ್ದೇವೆ, ನಮ್ಮ ಊರಿನ ಪರಿಸ್ಥಿತಿ ನಮ್ಗೆ ಗೊತ್ತಿದೆ, ನಿಮ್ಮ ಹೊಸ ಟೆಕ್ನಾಲಜಿ ನಮ್ಮಲ್ಲಿ ಯೂಸ್ ಮಾಡಬೇಡಿ ಅಂತ. ಎಲ್ಲಿ ನೀರು ಹೋಗ್ಬೇಕು ಅಲ್ಲಿ ನೀರು ಹೋಗ್ಬೇಕು, ನಾವು ಹೇಳ್ತೇವೆ ನೀವು ಅದನ್ನು ಮಾಡಬೇಕು. ಇದೇ ಡಿಸೈನ್ ಇದೇ ಅದು ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ನಮ್ಗೆ ಮುಳುಸೋ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಬಳಿಕ ನೀರು ಸೀಬರ್ಡ್ ಯೋಜನಾ ಪ್ರದೇಶಕ್ಕೆ ಹರಿದು ಹೋಗುವ ಮಾರ್ಗದುದ್ದಕ್ಕೂ ಮಳೆಯಲ್ಲಿಯೇ ತೆರಳಿ ಪರಿಶೀಲನೆ ನಡೆಸಿದ ಅವರು, ಸೀಬರ್ಡ್ ಕಂಪೌಂಡ್ ಗೋಡೆಗೆ ನೀರು ಬರದಂತೆ ತಡೆ ಹಾಕಿರುವುದನ್ನು ವೀಕ್ಷಿಸಿ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಉಂಟಾಗುತ್ತಿರುವ ಸಮಸ್ಯೆಗೆ ಮೂಲ ಕಾರಣ ನೌಕಾಪಡೆಯವರಾಗಿದ್ದು ಅಲ್ಲಿಯೇ ತೆರಳಿ ನೀರು ಹೊರಹೋಗುವಂತೆ ವ್ಯವಸ್ಥೆ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಹಾಗೆ ಜಿಲ್ಲಾಧಿಕಾರಿಗಳನ್ನು ಸ್ಥಳಕ್ಕೆ ಬರುವಂತೆ ವಿನಂತಿಸಿದ ಹಿನ್ನೆಲೆಯಲ್ಲಿ ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ನೌಕಾನೆಲೆ ಪ್ರದೇಶಕ್ಕೆ ತೆರಳಲಾಯಿತು. ಬಳಿಕ ಶಾಸಕಿ ರೂಪಾಲಿ ನಾಯ್ಕ್, ಜಿಲ್ಲಾಧಿಕಾರಿ ಜಯಲಕ್ಷ್ಮಿ ರಾಯ್ಕೋಡ್, ತಹಶೀಲ್ದಾರ್ NF ನೊರೋನಾ ಅವರುಗಳನ್ನೊಳಗೊಂಡಂತೆ ನೌಕಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಮಸ್ಯೆಯ ಕುರಿತು ವಿವರಿಸಿದರು. ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ ನೌಕಾ ಅಧಿಕಾರಿಗಳು, ತಡೆ ಹಿಡಿದಿರುವುದನ್ನು ತೆರವುಗೊಳಿಸಿ ನೀರು ಹೋಗಲು ಸುಗಮ ವ್ಯವಸ್ಥೆ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಇನ್ನು ಅರಗಾದ ಸೀಬರ್ಡ್ ನೌಕಾನೆಲೆ ಪ್ರವೇಶ ದ್ವಾರದೆದುರಿನ ಹೆದ್ದಾರಿಯಲ್ಲಿ ಮತ್ತೆ ನೀರು ಹರಿದು ಬಂದು ಕೃತಕ ನೆರೆ ಸೃಷ್ಟಿಯಾಗಿದ್ದು ವಾಹನ ಸವಾರರು ಪರದಾಟ ನಡೆಸುವಂತಾಗಿದೆ. ಹೆದ್ದಾರಿ ಪೂರ್ಣ ಜಲಾವೃತವಾಗಿದ್ದರಿಂದ ವಾಹನ ಸವಾರರು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತೆರಳಲು ಹರಸಾಹಸ ಪಡಬೇಕಾಯಿತು. ಇನ್ನು ಪೋಸ್ಟ್ ಚೆಂಡಿಯ ಹೆದ್ದಾರಿಯಲ್ಲೂ ನೀರು ಸಂಗ್ರಹವಾಗಿದ್ದು ಸಂಚಾರಕ್ಕೆ ತೊಡಕಾಗಿ ಪರಿಣಮಿಸಿತು. ಅಮದಳ್ಳಿ ಮುದುಗಾ ಭಾಗದಲ್ಲಿ ಜನವಸತಿ ಪ್ರದೇಶ ಹಾಗೂ ಸಂಪರ್ಕ ರಸ್ತೆಗಳು ಜಲಾವೃತಗೊಂಡಿದ್ದು ರಸ್ತೆ ಸಂಪರ್ಕ ಬಂದ್ ಆಗಿದ್ದು ಗ್ರಾಮೀಣ ಭಾಗದ ಜನ ಹೈರಾಣಾಗುವಂತಾಗಿದೆ. ಕಾರವಾರ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇರಪಾಗಿಯ ಕೇರ ಗ್ರಾಮಸ್ಥರಿಗೆ ಮುಖ್ಯ ರಸ್ತೆಗೆ ಸಂಪರ್ಕ ಸಾಧಿಸಲು ಸರಿಯಾದ ರಸ್ತೆ ಇಲ್ಲದ ಕಾರಣ ಶಾಲೆಗೆ ಹೋಗಿ ಬರುವ ಚಿಕ್ಕ ಚಿಕ್ಕ ಪುಟಾಣಿಗಳು, ಮಹಿಳೆಯರು, ವೃದ್ಧರು ಜಾರುಬಂಡೆಯಂತಾಗಿರುವ ಗದ್ದೆಯಿಂದಲೇ ಸಂಚರಿಸಬೇಕಾದ ಪರಿಸ್ಥಿತಿ ಇದೆ. ಇರಪಾಗಿಯ ಕೇರದಲ್ಲಿ ಸುಮಾರು 10-15 ಕುಟುಂಬಗಳು ವಾಸಿಸುತ್ತಿದ್ದು ಅದರಲ್ಲಿ ನಿವೃತ್ತ ಸೈನಿಕರ ಕುಟುಂಬಗಳೇ ಹೆಚ್ಚಿದೆ. ಮನೆ ಕಡೆಯಿಂದ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸಲು ಸುಮಾರು 150-200 ಮೀಟರ್ ಡಾಂಬರೀಕರಣ ರಸ್ತೆಯ ಅವಶ್ಯಕತೆ ಇದೆ. ಅದನ್ನು NPC ಐಎಲ್ದ CSR ಅನುದಾನದಲ್ಲಿ ಮಾಡಲು ಈ ಹಿಂದೆಯೇ ಕೈಗಾ ಆಡಳಿತ ಮಂಡಳಿ ಒಪ್ಪಿಕೊಂಡಿದ್ದರು ಎನ್ನಲಾಗಿದೆ. ಆದರೆ ಗ್ರಾಮ ಪಂಚಾಯತ್ನಲ್ಲಿರುವ ಕೆಲ ವಿಘ್ನ ಸಂತೋಷಿಗಳಿಂದ ಕಾಮಗಾರಿ ನಡೆಯುತ್ತಿಲ್ಲ ಎಂಬ ಆರೋಪವಿದೆ. ಸುಮಾರು 200 ಮೀಟರ್ ದೂರದ ಡಾಂಬರೀಕರಣ ಇಲ್ಲವೇ ಕಾಂಕ್ರೀಟ್ ರಸ್ತೆ ಮಾಡಿದ್ರೆ ಶಾಲಾ ಕಾಲೇಜುಗಳಿಗೆ ಹೋಗಿ ಬರುವ ಮಕ್ಕಳಿಗೆ ತುಂಬಾ ಅನುಕೂಲವಾಗ್ತಿತ್ತು. ಅದಲ್ಲದೆ ಕೈಗಾದ CSR ಅನುದಾನದಲ್ಲಿ ಇಲ್ಲವೇ ಮಲ್ಲಾಪುರ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಮಾಡಬಹುದಾಗಿರುವ ಇಂತಹ ಸಣ್ಣ ರಸ್ತೆಗೆ ತೊಡಕಾಗಿರುವುದಾದರೂ ಏನು ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್,
ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರಿಹಾಬಿಲಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸಿ ಅಂಡ್ ಡಿಲೇಡ್ ಮೈಲ್ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹೆಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೆಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, IVDP, ಓರ್ಥಿಯಾರ್ಥಿಟಿಸ್, ಫ್ರೋಜರ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಪಾಲ್ಸಿ ರಿಹಾಬಿಲಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಮೆಂಟ್ ಇಂಜುರಿ ರಿಹಾಬಿಲಿಟೇಷನ್, ಸ್ಟ್ರೇನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮಾಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಪಾಲ್ಸಿ, ಪೋಸ್ಟ್ ಕೋವಿಡ್ ರಿಹಾಬಿಲಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಹೃದಯಾಲಯ ಕಾಜುಬಾಗ್ ಕಾರವಾರ.